ಎಲ್ಲರಿಗೂ ನಮಸ್ಕಾರ. BTM ಕಲ್ಚರಲ್ ಅಕಾಡೆಮಿ, ಅದರ ಬಗ್ಗೆ ನನಗೆ ಒಂದು ವಿಶೇಷವಾದ ವಿಚಾರ. ಅದು ತುಂಬ ವಿಶಿಷ್ಟವಾದ ಸಂಸ್ಥೆ, ಅದಕ್ಕೊಂದು ಪರಂಪರೆ, ಅದಕ್ಕೇ ಆದ ಒಂದು ಪಂಥ. ಅದು ತುಂಬ ಸತ್ಪಥ ಅಂತ ನಾನು ಹೇಳ್ತೇನೆ. ಯಾಕೆ ಅಂದರೆ ಸಾರ್ಥಕವಾದ ಹೊಸ ಪ್ರಯೋಗಗಳನ್ನು ಅನ್ವೇಷಣೆ ಮಾಡುವಂಥದ್ದು, ಅದನ್ನು ಪ್ರೋತ್ಸಾಹಿಸೋದು, ಅದಕ್ಕೆ ಒಂದು ಪ್ರಚಾರ ಕೊಡೋದು, ಇದು ಎಲ್ಲ ಸಂಸ್ಥೆಗಳು ಮಾಡ್ತಾ ಇರೋ ಕೆಲಸ ಅಲ್ಲ. ಇದನ್ನು ಅವರು ಎಷ್ಟು ಕಷ್ಟ ಆದರೂ ಸರಿ ಮಾಡಬೇಕು ಅನ್ನುವಂತಹ ಒಂದು ಕಳಕಳಿ ಇದೆಯಲ್ಲ, ಅದು ಎಷ್ಟು ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳಿದ್ರೆ, ಕರ್ನಾಟಕ ಮಹಿಳಾ ವಾಗ್ಗೇಯಕಾರರ ರಚನೆಗಳನ್ನು ಮಾಡಿದ್ರು, ಮಾಡ್ತಾ ಇದ್ದಾರೆ, ಇವತ್ತಿಗೂ ಅದು ನಡೆಯುತ್ತೆ. ಪಲ್ಲವಿ, ವಿಶೇಷವಾದ ಪಲ್ಲವಿ ಕಾರ್ಯಕ್ರಮ ಇದೀಗ ಯಾರೂ ಕಲ್ಪನೆಯೂ ಮಾಡಿಕೊಂಡಿರಲಿಲ್ಲ. ನಾನು ಇವಾಗ ಒಂದು 9 ತಿಂಗಳ ಹಿಂದೆನೇ ಅವರು ಹೇಳಿದಾಗ ನನಗೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದೆ. ನಾನು ವಚನ ವೈಭವ ಅಂತ, ಇಲ್ಲಿ ವಚನ ಅಂತ ಹೇಳಿದ್ರೆ ಶಿವಶರಣರದ ವಚನಗಳು ಮಾತ್ರ ನಾವು ತಗೊಳ್ತಾ ಇಲ್ಲ. ವಚನ ಅಂದರೆ ಮಾತು ಅಂತ ಮಾತ್ರ ಇದೆ, ಬೇಕಾದಷ್ಟು ವಚನಗಳಿದೆ, ಸಹಸ್ರಾರು ವಚನಗಳಿದೆ, ಅದೆಲ್ಲವನ್ನು ಕೂಡ ನಾವು ಸಂಗೀತಕ್ಕೆ ಅಳವಡಿಸೋದಕ್ಕೆ ಬರೋದಿಲ್ಲ. ವಿಶೇಷವಾಗಿ ನಮ್ಮ ಹರಿದಾಸರಂತೆ ಶಿವದಾಸರಿದ್ದಾರೆ, ಆ ಶಿವದಾಸರ ಗೀತೆಗಳನ್ನು ಆಧರಿಸಿ ಮುಖ್ಯವಾಗಿ ವಚನಗಳನ್ನು ಕೆಲವನ್ನು ಆಯ್ದುಕೊಂಡು ಇವತ್ತಿನ ಒಂದು ವಿಶೇಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ವಿಭಿನ್ನವಾದಂಥ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಮೊದಲು ಅದರ ಒಂದು ಸಣ್ಣ ರೂಪರೇಷೆಗಳನ್ನು ನಿಮ್ಗೆ ತಿಳಿಸಿಕೊಟ್ರೆ ಒಂದು ರಸಾಸ್ವಾದ ಸುಲಭವಾಗಿ ಆಗತ್ತೆ. ಪರಿಚಯ ಮಾಡದೆ ಹೋದರೆ ಏನೋ ನಿರೀಕ್ಷೆಗಳಿದ್ದರೆ ಆ ನಿರೀಕ್ಷೆಗಳು ನಿರಾಸೆಯಾಗಿ ಪರಿವರ್ತಿತವಾಗಬಾರದು. ಇದನ್ನು ನಾವು ಶಿವದಾಸ ಗೀತ ರಸಾನುಭವ ಅಂತ ಕರ್ಕೊಳ್ಳೋಣ. ಪಲ್ಲವಿ ಅನುಪಲ್ಲವಿ ಚರಣಗಳರಂತೆಯೇ ಇರುವಂತಹ ಕೆಲವು ರಚನೆಗಳಿದೆ, ಅದಲ್ಲದೆ ಹಲವಾರು ವಚನಗಳು ಎಷ್ಟು ಸುಂದರವಾದಂತಹ ಒಂದು ಭಂಡಾರ ಅಂತ ಹೇಳಿದ್ರೆ, ಬಹುಶಃ ನನ್ನ ಅನುಭವದಲ್ಲಿ ಕನ್ನಡ ಭಾಷೆಯನ್ನು ಇದಕ್ಕಿಂತ ಹೆಚ್ಚು ಸತ್ವಯುತವಾಗಿ, ಶಕ್ತಿಯುತವಾಗಿ, ಸಮರ್ಥವಾಗಿ ಬಳಸಿರುವಂಥವರು ಅಪರೂಪ. ಧೈರ್ಯವಾಗಿ ಹೇಳ್ತಾ ಇದೆ, ಕನ್ನಡ ಭಾಷೆಯ ಒಂದು ವಿಶಿಷ್ಟವಾದ ಸೊಗಡು, ಅದಕ್ಕೇನು ಒಂದು ಶಕ್ತಿ ಇದೆ ಅನ್ನೋದನ್ನು ನಾವು ಶಿವಶರಣರ ವಚನಗಳನ್ನು ಕೇಳಿದಾಗ ಗೊತ್ತಾಗತ್ತೆ. ಯಾವ ಸಂಗೀತಗಾರ ಆಗಲಿ ಅಥವಾ ಯಾವುದೇ ರಚನಾಕಾರ ಆಗಲಿ ಸಮಾಜಾಭಿಮುಖಿಯಾದಾಗ ಅವರ ಸಂಗೀತ ಅಥವಾ ಅವರ ಕೃತಿಗಳು ಉಳ್ಕೊಳ್ಳುತ್ತೆ. ಬರೀ ಸ್ವಾಂತ ಸುಖಾಯ ಮಾಡಿಕೊಂಡಾಗ ಅದು ಒಂದು ಮಟ್ಟಿಗೆ ಬೇರೆಯವರನ್ನು ಪ್ರೇರೇಪಿಸಬಹುದೇ ಹೊರತು ದೊಡ್ಡ ಪ್ರಮಾಣದಲ್ಲಿ ಅದು ಜನರನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದಲೇ ಹರಿದಾಸರು ಅಷ್ಟು ದೊಡ್ಡವರಾದದ್ದು, ಈ ದೃಷ್ಟಿಯಿಂದಲೇ ತ್ಯಾಗರಾಜರು ಅಷ್ಟು ದೊಡ್ಡವರಾದದ್ದು. ಸಮಾಜದ ಒಂದು ಕಳಕಳಿ, ಒಟ್ಟು ಮಾನವ ಕುಲ ಮನುಕುಲ ಉದ್ಧಾರ ಆಗಬೇಕು, ಅವರ ಮಾತು ಮನಸ್ಸು ನಡವಳಿಕೆ ಕಾಯೇನ ವಾಚ ಮನಸ, ಈ ಮೂರು ಶುದ್ಧವಾಗಬೇಕು, ಆದಾಗ ತನ್ನಂತೆ ತಾನೇ ಮೋಕ್ಷ, ಬದುಕಿದ್ದಲ್ಲಿಯೇ ಜೀವನ್ಮುಕ್ತಿ ಸಿಗುತ್ತೆ ಎನ್ನುವಂಥ ದೃಢವಾದ ನಂಬಿಕೆಯಲ್ಲಿ ಅವರು ಈ ರಚನೆಗಳನ್ನು ಮಾಡಿರುವಂಥದ್ದು. ಅದಕ್ಕೆ ಸಾಧನವಾಗಿ ಮೈ ಮನಸ್ಸು ಮಾತನ್ನು ಶುದ್ಧಗೊಳಿಸ್ಕೊಳ್ಳೋದಕ್ಕೆ ಬೇಕಾಗಿರೋದು ಭಕ್ತಿ ಅಂತ. ಆ ಭಕ್ತಿಯನ್ನು ಅವರು ಪ್ರಧಾನವಾದ ಶಕ್ತಿಯಾಗಿ, ಯುಕ್ತಿಯಾಗಿ ಬಳಸಿ ರಚನೆ ಮಾಡ್ಕೊಂಡು ಬಂದಿರೋದರಿಂದ ನಮಗೆ ಇವತ್ತು ಇಂಥ ಒಂದು ಭಂಡಾರ ಸಿಕ್ಕಿದೆ. ಹೆಚ್ಚಿಗೆ ನಾನು ಮಾತಾಡೋಲ್ಲ, ಇದು ಉಪನ್ಯಾಸ ಪ್ರಾತ್ಯಕ್ಷಿಕೆ ಅಲ್ಲ, ಪ್ರಾತ್ಯಕ್ಷಿಕೋಪನ್ಯಾಸ ಅಲ್ಲ, ಇದು ಕಚೇರಿಯೇ. ಆದರೆ ಆ ಒಂದು ರಚನೆಯ ಹಿಂದೆ ಎರಡೆರಡು ಮಾತುಗಳಲ್ಲಿ ಅದರ ಸಂಗೀತದ ಮತ್ತು ಸಾಹಿತ್ಯದ ಸೊಗಸನ್ನು ಮಾತ್ರ ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡಿ ಆ ಕೃತಿ. ಒಟ್ಟು 8 ರಚನೆಗಳನ್ನು ಆರಿಸ್ಕೊಂಡಿದ್ದೇವೆ, 6 ಜನ ರಚನಾಕಾರರನ್ನು ತಗೊಂಡಿದ್ದೇನೆ. ಜೇಡರ ದಾಸಿಮಯ್ಯ,
ಬಸವಣ್ಣನವರು, ಅಕ್ಕ ಮಹಾದೇವಿ, ಮುಪ್ಪಿನ ಷಡಕ್ಷರಿ, ನಿಜಗುಣ ಶಿವಯೋಗಿ ಹಾಗೂ ಪ್ರಭುದೇವ ಅಲ್ಲಮ ಪ್ರಭು. ಆರು ಮಂದಿ ಆದರೆ ಎಂಟು ರಚನೆಗಳು. ಬಸವಣ್ಣನವರದು ಎರಡು, ನಿಜಗುಣ ಶಿವಯೋಗಿಯವ್ರದ್ದು ಎರಡು, ಹೀಗೆ ರಚನೆಗಳನ್ನು ತಗೊಂಡಿರೋದು. ನಾವು ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ಇದನ್ನು ಸಂಗೀತಕ್ಕೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಪ್ಪಟ ಶೈಲಿಗೆ ಅಳವಡಿಸೋದಕ್ಕೆ ಸಾಕಷ್ಟು ಶ್ರಮ ಇದೆ. ಅದು ತುಂಬ ಔಚಿತ್ಯಪೂರ್ಣವಾಗಿ ಬಹಳ ಎಚ್ಚರದಿಂದ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಸಾಹಿತ್ಯದ ಭಾವ ಮತ್ತು ನಮ್ಮ ಸಂಗೀತದ ಒಂದು ಪುಷ್ಟಿ ಏನಿದೆ, ಎರಡೂ ಕೂಡ ಸೊರಗಬಾರದು ಎಲ್ಲುವೆ. ಎರಡಕ್ಕೂ ಕಷ್ಟ ಆಗಬಾರದು ಅಂದರೆ ನಾವು ತುಂಬ ಕಷ್ಟಪಡಬೇಕು. ಆದರೆ ಒಂದು ಸಾರ್ಥಕವಾದ ಶ್ರಮವನ್ನು ಪಟ್ಟಾಗ, ಕಾಳಿದಾಸ ಹೇಳೋ ಒಂದು ಮಾತು ಹೇಳ್ಬಿಡ್ತೀನಿ, ಕ್ಲೇಶ ಫಲೇನಹಿ ಪುನರ್ನವತಾಂ ವಿಧತ್ತೆ. ಯಾವುದೇ ಕ್ಲೇಶ ಫಲವನ್ನು ಪಡೆದಾಗ ಅದೆಲ್ಲ ಮರೆತೋಗಿ ಹೊಸ ಹುರುಪನ್ನು ನಮ್ಮಲ್ಲಿ ಹುಟ್ಟಿಸುತ್ತೆ ಅಂತ ಹೇಳ್ತಾನೆ. ಹಾಗೆ ಪಟ್ಟ ಕಷ್ಟವೆಲ್ಲ ಸುಂದರವಾದ ಅನುಭವವಾಗಿ ಪರಿಣಮಿಸಿದ್ದು ಆ ರಚನೆಗಳು ಅಂಥ ಸೊಗಸಾಗಿ ಮೈತಳೆದಾಗ. ನಾವು ಅನುಭವಿಸಿದ ಸುಖ ಅದರ ಒಂದು ಭಾಗ ನಿಮಗೂ ಸಿಕ್ಕಿದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ಮಾತ್ರ ಹೇಳಿ, ಮೊದಲಿಗೆ ಜೇಡರ ದಾಸಿಮಯ್ಯ ಅವರ ಎರಡು ವಚನ, ಅವರ ಅಂಕಿತ ರಾಮನಾಥ ಎರಡು ವಚನವನ್ನು ತಗೊಂಡಿದ್ದೇನೆ. ಅದ್ಭುತವಾದ, ಗಂಭೀರವಾದ, ಅತ್ಯಂತ ಆಳವಾದ ಅಧ್ಯಾತ್ಮ ಚಿಂತನೆಯನ್ನು ನಾವು ಇದರಲ್ಲಿ ಕಾಣ್ತೇವೆ. ಅತ್ಯದ್ಭುತವಾದಂತಹ ಪರಿಕಲ್ಪನೆಯದು. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಈ ಒಂದೊಂದು ಸಾಲನ್ನು ನಾವು ಮನೆಗೆ ಹೋಗಿ ಯೋಚನೆ ಮಾಡದಷ್ಟು ಅದು ನಮಗೆ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಮತಿಸಿದರೆ ಮಾತ್ರ ಬರುತ್ತೆ ಅಗ್ನಿ, ಆದರೆ ಮರದೊಳಗೆ ಇದೆ ಅದು. ಇಲ್ಲದೆ ಇರೋದನ್ನು ಹುಟ್ಟಿಸೋಕ್ಕಾಗಲ್ಲ. ಇಲ್ಲದೆ ಇರೋದನ್ನು ಸಮ್ಥಿಂಗ್ ಕೆನಾಟ್ ಬಿ ಬ್ರಾಟ್ ಔಟ್ ಫ್ರಮ್ ನಥಿಂಗ್. ಏನೋ ಇದ್ದರೆ ಮಾತ್ರ ಅಲ್ಲಿ ಸಾಧ್ಯ. ಇದು ಸಂಸ್ಕೃತದಲ್ಲೂ ಒಳ್ಳೆ ಮಾತುಗಳಿದೆ, ನಾನು ಉಪನ್ಯಾಸ ಮಾಡೋದಿಲ್ಲ ಇಲ್ಲಿ. ನೊರೆವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ. ಹಾಲಿನ ರುಚಿ ನಮಗೆ ಸಿಗುತ್ತೆ ಹೊರತು ಅದರೊಳಗೆ ಇರುವಂಥ ತುಪ್ಪದ ಕಂಪು ಇಲ್ಲ. ಆದರೆ ಆ ತುಪ್ಪವನ್ನು ಹಾಲೊಳಗೆ ಇರಿಸಿದ್ದೀಯೇ ನೀನು. ಶರೀರದೊಳಗೆ ಇದೇ ರೀತಿಯಲ್ಲಿ ಆತ್ಮನ ನಾರು ಕಾಣದಂತಿರಿಸಿದೆ. ಶರೀರದೊಳಗೆ ಆತ್ಮ ಇದ್ದಾನೆ, ಆದರೆ ಕಾಣಲ್ಲ ಯಾರಿಗೂ. ಆತ್ಮನಿಲ್ಲದೆ ಇಲ್ಲವೇ ಇಲ್ಲ, ಆದರೆ ಎಲ್ಲಿ ಆತ್ಮ ಕಾಣಲ್ಲ. ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ. ಈ ಭೇದವನ್ನು ಹೇಗೆ ಬೆರೆಸ್ತೀಯ ನೀನು, ಒಂದಕ್ಕಿಂತ ಒಂದು ಭಿನ್ನ, ಆದರೆ ಎರಡು ಅಭೇದವಾಗಿ ಇರೋವಂಥದ್ದು. ಈ ಭಿನ್ನವೋ ಅಭಿನ್ನವೋ ಅನ್ನೋದು ನನ್ನ ತಲೆಗಂತೂ ಹೋಗ್ತಾ ಇಲ್ಲ. ಅದರೊಳಗೆ ಅದಿದೆ, ಆದರೆ ಎಲ್ಲಿದೆ? ಇದಕ್ಕೆ ಹೊಂದುವಂಥ ಇನ್ನೊಂದು, ಆದರೆ ಬೇರೆಯೇ ಆಶಯ ಇರೋವಂಥದ್ದು. ಹೂವಿನೊಳಗಣ ಕಂಪ ಹೊರಸೂಸಿ ಸುಳಿವ ಅನಿಲನಂತೆ. ಗಾಳಿ ಹೂವೊಳಗಿರುವಂತಹ ಕಂಪನ್ನು ತೆಗೆದು ಎಲ್ಲ ಕಡೆಗೆ ಬೀರುವಂತೆ. ಅಮೃತದೊಳಗಣ ರುಚಿಯ ನಾಲಿಗೆಯ ತುದಿಯಲ್ಲಿ ಅರಿವನ ಚೇತನದಂತೆ. ಅದು ವಿಶಿಷ್ಟವಾದ ಶಕ್ತಿ ಇದ್ದರೆ ಮಾತ್ರ ಇದು ಅಮೃತ ಅಂತ ನಾಲಿಗೆಯ ತುದಿಯಲ್ಲಿ ಅದನ್ನು ಇಟ್ಟರೆ ಗೊತ್ತಾಗಬೇಕು. ಇದಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಬೇಕು. ಹಾಗೆ ನಿಲವಿಲ್ಲದ, ಒಂದು ಸ್ಪಷ್ಟವಾದ ಆಕೃತಿ ಇಲ್ಲದ ರೂಪವನ್ನು ಕಳೆಯಲ್ಲಿ ವೇದಿಸುವವನ ಪರಿ. ಅದನ್ನು ಆ ಕಳೆಯನ್ನು ನೋಡಿಯೇ ಇದು ಇಂಥದ್ದು ಅಂತ ಒಂದು ಲಿಂಗ ಆಕೃತಿಯೋ ಶಿವನ ಆಕೃತಿಯೋ ಹೀಗೆ ಪರಿಕಲ್ಪಿಸುವಂಥದ್ದು ಇದೆಯಲ್ಲ, ಆ ಕಳೆಯನ್ನು ಕಂಡೆಯೇ ಅದು ಈ ಉಳಿದ ಮೂರರಂತೆ ಅಂತ ಹೇಳಿ ಉದಾಹರಣೆ ಕೊಡ್ತಾರೆ. ಇದನ್ನು ಆರಭಿ ಮತ್ತು ನಾಟರಾಗದಲ್ಲಿ ಮಿಶ್ರಛಾಪುತಾಳದಲ್ಲಿ ನಾವು ನಿಬದ್ಧಗೊಳಿಸಿ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಮಂದಾಗ್ನಿಯ ಉರಿಯ
Yeah.
Sari
ಮಹಾದೇವಿಯವರ ಅತ್ಯಂತ ಪ್ರಸಿದ್ಧವಾದ ವಚನ ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಸಿನಿಮಾದಲ್ಲೂ ಇದನ್ನು ಕಾಮವರ್ಧಿನಿ ರಾಗದಲ್ಲಿ ಹಾಡಿದ್ದಾರೆ ಪಿ ಸುಶೀಲ. ಆದರೆ ನಾವು ಅದನ್ನು ನಮ್ಮ ರಕ್ತಿರಾಗಗಳಲ್ಲೊಂದಾದ ಧನ್ಯಾಸಿಯಲ್ಲಿ ರೂಪಕ ತಾಳದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯ ನೊಲ್ಲೆಯಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವ ನೊಲ್ಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ, ಪರಿಣಾಮಿ ಶಬ್ದಕ್ಕೆ ಇಲ್ಲಿ ಅರ್ಥ ನನ್ನಲ್ಲಿರುವ ಭಕ್ತಿ ಆ ಶಿವನಿಗೆ ಮುಟ್ಟಿದರೆ ಅದರ ಪರಿಣಾಮ, ಆಗ ನಾನು ಪರಿಣಾಮಿಯಾಗ್ತೇನೆ. ಹಾಗಲ್ಲದೆ ಹೋದರೆ ನನ್ನ ಭಕ್ತಿಗೆ ಸಾಫಲ್ಯ ಇಲ್ಲ, ಅದರ ಸಾರ್ಥಕ್ಯ ಇಲ್ಲ. ಅಂತಹ ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು. ಇಷ್ಟೆಲ್ಲ ಹೇಳಿ ಯಾಕೆ ಹೇಳ್ತಾಳೆ, ನನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ. ಇದೆಲ್ಲವನ್ನ ಬಯಸುವ, ಇದೆಲ್ಲವನ್ನ ಅಪೇಕ್ಷಿಸುವ, ನಿರೀಕ್ಷಿಸುವ ನೀನು, ಯಾರಿಗೂ ಇಂಥವರು ಯಾರಿಗೂ ಒಲಿಯದ ನೀನು, ನನ್ನಲ್ಲಿ ಏನನ್ನ ಕಂಡು ನನ್ನಲ್ಲಿ ಬಂದಿದ್ದೀಯ ನೀನು, ಹೇಳಾ ಚನ್ನಮಲ್ಲಿಕಾರ್ಜುನ. ಮತ್ತೆ ತನು ಕರಗದವರಲ್ಲಿ, ಮನ ಕರಗದವರಲ್ಲಿ ಎರಗೂ ಎಲ್ಲರಿಗೂ ಅರ್ಥ ಆಗತ್ತೆ. ತನು ಕರಗದೆ ಕರಗುವುದು ಅಂದರೆ ಏನು ಅಂದರೆ ದೇಹ ಮೋಹ ಒಳಿಯದವರೆಗೆ. ತನು ಕರಗುವುದು ಅಂದರೆ ದೇಹದ ಮೋಹ, ಅದನ್ನು ಮೀರುವವರೆಗೆ ಶಿವನ ಒಂದು ಅನುಗ್ರಹ ಆಗದು ಅನ್ನುವಂತಹ ಅರ್ಥದಲ್ಲಿ ಆ ಪದವನ್ನು ಬಳಸ್ತಾರೆ. ಅತ್ಯಂತ ಸುಂದರವಾದ ರಚನೆ. ಈ ಎಲ್ಲರ ಸಾಹಿತ್ಯ ಭಾವವನ್ನು ಸಂಗೀತದ ಜೊತೆಗೆ ಸವಿಯುವಾಗ ಆ ಎರಡೂ ಕೂಡ ಹಾಲು ಜೇನಿನ ಹಾಗೆ ನಮ್ಮ ಒಳಗೆ
ಪ್ರವೇಶ ಮಾಡಿದರೆ ಮನಸ್ಸಿಗೆ ಅತ್ಯಂತ ಆರೋಗ್ಯಕರವಾದಂತಹ ಒಂದು ಪರಿಣಾಮ ನಿಶ್ಚಯವಾಗಿ ಆಗುತ್ತೆ. ಆ ಅನುಭವವನ್ನು ನಾವು ಪಡ್ಕೊಂಡಿದ್ದೇವೆ. ಬರಲಿ ತು
Pani sari sari da pa ma
ಸ ಚೆನ್ನ ಮುಪ್ಪಿನ ಷಡಕ್ಷರಿಯವರ ಮುಂದಿನ ರಚನೆ ತುಂಬ ವಿನೂತನವಾದ ಕಲ್ಪನೆ. ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ಹಿಂದೂ ಧರ್ಮದಲ್ಲಿ ಮಾತ್ರ ನಮ್ಮ ದೇವರುಗಳನ್ನು ನಾವೇ ಪ್ರೀತಿಯಿಂದ ಭಕ್ತಿಯಿಂದ ಹಾಸ್ಯ ಮಾಡಬಹುದು. ಬೇರೆ ಯಾವ ಧರ್ಮದಲ್ಲೂ ಇಂಥ ಹಾಸ್ಯನ ಯಾರೂ ತಗೊಳ್ಳೋದಿಲ್ಲ, ಕೋರ್ಟ್ಗೆ ಹೋಗ್ಬೋದು ಬೇಕಾದ. ಇಲ್ಲಿ ಶಿವನನ್ನು ಏನನ್ನು ಬೇಡಲಿ ನಿನ್ನಲ್ಲಿ, ಏನಿದೆ ಕೊಡೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಸುಂದರವಾದ ರಚನೆ. ನಿನ್ನ ನಾನೇನ ಬೇಡಲಿ ದೇವ, ಕೊಡಲೆನಗೆ ನಿನ್ನೊಳೇನುಂಟು ಅವೆಲ್ಲವ ನಾ ತಿಳಿದು ನಿನ್ನ ನಾನೇನ ಬೇಡಲಿ. ಅಶನವನು ಬೇಡುವೆನೆ ಕಾಲಕೂಟವು ದೇವ, ವಸನವನು ಬೇಡುವೆನೆ ಸೆಡೆದಾನೆ ತೊಗಲು, ಹೊಸ ಭೂಷಣವ ಬೇಡುವೆನೆ ವಿಷದ ಸರ್ಪವು ದೇವ, ಬಿಸುಪ ಗಂಧವ ಬೇಡುವೆನೆ ಘಮಘಮ ಅಂತ ಗಂಧ ಕೇಳಲ ಅಂದರೆ ಹೆಣದ ಬೂದಿ. ನಿನ್ನ ನಾನೇನ ಬೇಡಲಿ ದೇವ, ಕೊಡಲೆನಗೆ ನಿನ್ನೊಳೇನುಂಟು ಅವೆಲ್ಲವ ನಾ ತಿಳಿದು. ತುರಗವನು ಬೇಡುವೆನೆ ವೆಹಿಕಲ್ ಕೇಳಲ ಅಂದರೆ ಬಹುದಿನದ ಮುದಿ ಎತ್ತು, ಕರದ ಪಾತ್ರೆಯ ಕೇಳುವೆನೆ ಬೇಡುವೆನೆ ತಲೆಯೋಡು, ಬ್ರಹ್ಮನ ಕಪಾಲ ತಲೆಯೋಡು. ಅರಮನೆಯ ಬೇಡುವೆನೆ ಪಿತೃವನ ಭೂಮಿ, ನೀನೇ ಇರೋದು ಸ್ಮಶಾನದಲ್ಲಿ. ಪರಿಚಾರಕರ ಬೇಡುವೆನೆ ಆಳು ಕಾಳು ಕೊಡಪ್ಪ ಒಂದಿಷ್ಟು ಅಂದರೆ ಭೂತಗಳು. ನಿನ್ನ ನಾನೇನ ಬೇಡಲಿ ದೇವ,
ನಿನ್ನ ಸುಗುಣದ ಸಿರಿ ಎನಿತು. ಭಿಕ್ಷಾವೃತ್ತಿ, ಸುಗುಣದ ಸಿರಿ ಎಷ್ಟು ದೊಡ್ಡದು ಅಂದರೆ ಭಿಕ್ಷಾವೃತ್ತಿ. ಸುಗುಣಕ್ಕೆ ಕಲಶಪ್ರಾಯವಾದದ್ದು ಭಿಕ್ಷಾವೃತ್ತಿ. ಭಿಕ್ಷೆ ಅನ್ನೋದು ವಿನಯವನ್ನು ಕಲಿಸುವಂಥದ್ದು. ಇಲ್ಲಿ ಭಿಕ್ಷೆ ಅಂದರೆ ಹೊಟ್ಟೆ ಹೊರಕೊಳ್ಳೋದಕ್ಕೋಸ್ಕರ ಹೋಗುವಂಥದ್ದಲ್ಲ. ಭಿಕ್ಷಾವೃತ್ತಿ, ನಿನ್ನ ನಿರ್ಗುಣ ಸುಖವ ನೋಡೆ ಕೇಳುವಲವು. ಇದು ತುಂಬ ನಿಗೂಢವಾದಂಥ ವಿಚಾರ. ನಿನ್ನ ನಿರ್ಗುಣ ಸುಖವನ್ನು ನೋಡಿದರೆ ಅದು ಕೇಳಕ್ಕೆ ಚೆನ್ನ ಅಷ್ಟೆ, ನಮಗದೆಲ್ಲ ಆಗೋಲ್ಲ. ನಿನ್ನ ನಿರ್ಗುಣ ಸುಖ ಏನು ಅಂತ ಯೋಚನೆ ಮಾಡಿದ್ರೆ ನಮ್ಮನ್ನು ಮೀರಿರುವಂಥದ್ದು. ಇಟ್ ಈಸ್ ಬಿಯಾಂಡ್ ಅಸ್, ವಿ ಕೆನಾಟ್ ಕಾಂಪ್ರಹೆಂಡ್ ಇಟ್, ಬಿಯಾಂಡ್ ಅವರ್ ಕಾಂಪ್ರಹೆನ್ಷನ್. ಆದ್ದರಿಂದ ಏನು ಕೇಳಲಿ, ಇನ್ನಿದೊಂದನೂ ಬೇಡೇನು, ಇದು ಯಾವುದೂ ಬೇಡ. ನಿನ್ನ ಸುಗುಣದ ಸಿರಿ ಭಿಕ್ಷಾವೃತ್ತಿನೂ ಬೇಡ, ನಿರ್ಗುಣದ ಸ್ಥಿತಿಯೂ ಬೇಡ. ಇನ್ನಿದೊಂದನು ಬೇಡೆ ನನಗೆ, ನಿನ್ನಯ ಭಕ್ತಿಯನ್ನೇ ಕರುಣಿಸಿ ಸಲಹು ಗುರುಸಿದ್ಧ ರೂಪ. ತುಂಬ ಸುಂದರವಾದ ರಚನೆ. ಇದನ್ನು ಪೂರ್ವಿ ಕಲ್ಯಾಣಿ ರಾಗ ಖಂಡ ಛಾಪು ತಾಳಕ್ಕೆ ಅಳವಡಿಸಿದೆ. Yeah.
Mm-hmm.
Hey, hey.
ಅಲ್ಲಿ ಒಂದು ಮಾತು ಹೇಳ್ತಾರೆ, ಮಾತೆ ಮುತ್ತು ಮಾತೆ ಮೃತ್ಯು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮಾತು ಬೆಳ್ಳಿ ಮೌನ ಬಂಗಾರ. ಮಾತೇ ಜ್ಯೋತಿರ್ಲಿಂಗವಾಗುವುದು ಅನ್ನೋಂಥ ಒಂದು ಕಾನ್ಸೆಪ್ಟ್ ಏನಿದೆ, ಮಾತೇ ಜ್ಯೋತಿರ್ಲಿಂಗವಾಗಬೇಕು ಅಂದರೆ ಆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ನುಡಿಯೊಳಗಾಡಿ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಸತ್ಯವಾಕ್, ಅದಕ್ಕೆ ಎಷ್ಟು ಒಂದು ಒತ್ತು. ಸನ್ನಡತೆ, ಸಚ್ಚಾರಿತ್ರ್ಯ, ಈ ಚಾರಿತ್ರ್ಯ ವರ್ಧನೆಯನ್ನು ಮಾಡಿಕೊಂಡ್ರೆ ದೇಶ ಉದ್ಧಾರ ಆಗೋದ್ರಲ್ಲಿ ಏನು ಕಷ್ಟ. ಪ್ರತಿಯೊಬ್ಬ ವ್ಯಕ್ತಿ ಇಷ್ಟು ಒಳಗಿನಿಂದ ಶುದ್ಧನಾದರೆ, ಮಾತು ಮನಸ್ಸು ಮೈ ಮೂರು ಒಟ್ಟಿಗೆ ಕೆಲಸ ಮಾಡಿದರೆ ಅದಕ್ಕಿಂತ ಇನ್ನೇನು ಬೇಕು ಅನ್ನೋವಂಥದ್ದು ಅತ್ಯಂತ ಉತ್ಕೃಷ್ಟವಾದ ಸಂದೇಶ ಬಸವಣ್ಣನವರದು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದನ್ನು ಮತ್ತೆ ಒನ್ ಆಫ್ ಅವರ್ ಬೆಸ್ಟ್ ರಕ್ತಿರಾಗ ರೀತಿಗೌಳದಲ್ಲಿ ವಿಳಂಬ ಆದಿಯಲ್ಲಿ ಇದನ್ನು ಸೆಟ್ ಮಾಡಿದೆ. ಪುಟ್ಟ ಒಂದು
ಎಲ್ಲಕ್ಕಿಂತ ಸಂಯಮ ಸಾಧಿಸೋದು ಕೋಪ ಬಂದಾಗ ತುಂಬ ಕಷ್ಟ ಅಂತ. ಆ ಕೋಪ ಒಂದನ್ನು ನಿಗ್ರಹಿಸುವುದಕ್ಕೆ ಯಾರಿಗಾದರೂ ಆದರೆ ಮಹಾನುಭಾವರು ನಮೋ ನಮಃ. ಇನ್ನೊಬ್ಬರು ಕೋಪಿಸಿಕೊಂಡು ನಮ್ಮ ಮೇಲೆ ಅವರು ಹಾಗೆ ಸಾಧಿಸಿದಾಗಲೂ ನಾವು ಶಾಂತಿಯಿಂದ ಇರಬೇಕು ಅನ್ನೋದು ನಮ್ಮನ್ನು ಮೀರಿದ ವಿಷಯವೇ ಇರ್ಬೋದು. ತನಗೆ ಮುನಿಬವರಿಗೆ ತಾ ಮುನಿಯಲೇ ಕೈಯ, ತನಗಾದ ಆಗೇನು ಒಳಿತೇನು, ಅವರಿಗಾದ ಚೇಗೇನು. ಅವನಿಗೇನೇ ಇರ್ತು, ಅವನು ನಮ್ಮ ಮೇಲೆ ಕೋಪಿಸ್ಕೊಂಡ ಅಂತ ನಾನು ಕೋಪಿಸಿಕೊಂಡ್ರೆ ನನಗೇನು ಒಳ್ಳೇದಾಗಲಿಲ್ಲ, ಅವನಿಗೂ ಏನೂ ಆಗಲಿಲ್ಲ. ತನುವಿನ ಕೋಪ ತನ್ನ ಹಿರಿಯತನದ ಕೇಡು. ಕೆಟ್ಟ ಮುಖ ಮಾಡೋದು, ಕೈ ಕಾಲನ್ನು ಕೋಪದಲ್ಲಿ ಅಳ್ಳಾಡಿಸೋದು ಹಿರಿಯತನಕ್ಕೆ ಒಂದು ಕೇಡು, ಗಾಂಭೀರ್ಯಕ್ಕೆ ಕೇಡು. ಮನದ ಕೋಪ, ಮನಸ್ಸಿನಲ್ಲೇ ಬೈಕೊಳ್ಳೋದು. ಮನದ ಕೋಪ ತನ್ನ ಅರಿವಿನ ಕೇಡು. ತಿಳಿದಿಲ್ಲ, ಏನು ಇಲ್ಲ ಅನ್ನೋದನ್ನು ಚೆನ್ನಾಗಿ ತೋರಿಸುತ್ತೆ ಮನಸ್ಸಿನಲ್ಲೇ ಯಾರನ್ನಾರು ಬೈಕೊಂಡ್ರೆ. ಯಾಕೆ ಅಂದರೆ ಮನೆಯೊಳಗಣ ಕಿಚ್ಚು, ಮನೆಯಲ್ಲಿ ಹುಟ್ಟಿದ ಬೆಂಕಿ, ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡುವುದೇ. ನನ್ನೊಳಗೆ ಕೋಪ ಹುಟ್ಟಿದರೆ ನನ್ನನ್ನು ಅದು ಮೊದಲು ಸುಡುತ್ತೆ ಹೊರತು ಬೇರೆಯವರನ್ನು ಎಲ್ಲಿ ಸುಟ್ಟೀತು. ಅತ್ಯಂತ ಸುಂದರವಾದ
ಇಷ್ಟು ಚಿಕ್ಕ ಮಾತುಗಳಲ್ಲಿ ಇಷ್ಟು ದೊಡ್ಡ ಅರ್ಥವನ್ನು ಹುದುಗಿಸೋಕ್ಕೆ ಬಹುಶಃ ಸಾಧ್ಯನೇ ಇಲ್ಲ. ತನಗೆ ಮುನಿಯುವವರಿಗೆ ತಾ ಮುನಿಯಲೇ ಕೈಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನರಿವಿನ ಕೇಡು, ಮನೆಯೊಳಗಣ ಬೆಂಕಿ ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡುವುದೇ ಕೂಡಲ ಸಂಗಮದೇ. ಇದು ವಚನ. ಆದರೆ ಎಷ್ಟು ಸುಂದರವಾಗಿ ಇದನ್ನು ನಮ್ಮಲ್ಲಿ ತುಂಬ ಪಾಡಿ ಅಂತ ಒಂದು ರಾಗ, ಅದು ಕನ್ನಡದ ಶಬ್ದ ಪಾಡಿ, ಹಾಡಿರಿ ಪಾಡಿ, ಪಹಡಿ ಅಂತಾರೆ ಅದು ತಪ್ಪುದು, ಪಾಡಿನೇ. ದೀಕ್ಷಿತರ ರಚನೆ ಕೂಡ ಶ್ರೀ ಗುರುನಾ ಪಾಲಿತೋಸ್ಮಿ ಇದೆ ಪಾಡಿ ರಾಗದಲ್ಲಿ, ಆ ರಾಗದಲ್ಲಿ ಇದನ್ನು ಅಳವಡಿಸಿದೆ ಖಂಡಚಾಪುತಾಳ. ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ, ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ, ತನಗಾದ ಹಾಗೇನು ಅವರಿಗಾದ ಚೇಗೆ, ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ, ತನಗಾದ ಹಾಗೇನು ಅವರಿಗಾದ ಚೇಗೇನು, ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ, ತನಗಾದ ಅವರಿಗಾದ ಚೇಗೇನು, ತನಗೆ ಮುನಿವರಿಗೆ ಆ ಮುನಿಯರೇ, ತನಗಾದ ಹಾಗೇನು ಅವರಿಗಾದ ಚೇಗೇನು, ತನಗೆ ಮುನಿವರಿಗೆ ಮನೆಯೊಳಗಣ
ಮನೆಯ ಸುಡುವುದೇ ಉಡಲ ಸಂಗಮ ದೇವ ತನಗೆ ಮುನಿವರಿಗೆ ಮುನಿಗೆಲೆ ಕೈ ತನಗಾದ ಹಾಗೇನು ಅವರಿಗಾದ ಚೇಗೆ